ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಪಾಸಾಗುತ್ತಿರೋ ಸಂಖ್ಯೆ ವರ್ಷ ವರ್ಷದಿಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಏನು ಕಾರಣ, ಇದಕ್ಕೆ ಸೊಲ್ಯೂಷನ್ ಏನು, ಗೌರ್ಮೆಂಟ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ, ಶಿಕ್ಷಣ ಸಚಿವರು ಏನು ತಿಳಿಸಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡ್ಕೊಂಡು ಹೋದರೆ ವರ್ಷ ವರ್ಷ ಪಿ ಯು ಸಿ ರ್ಯಾಂಕಿಂಗ್, ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳು ಪಾಸ್ ಆಗೋದ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅರ್ಧಕ್ಕೆ ಅರ್ಧ ಜನ ಮಾತ್ರ ಉತ್ತೀರ್ಣರಾಗ್ತಾರೆ, 100ಕ್ಕೆ 60% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ, 100ಕ್ಕೆ 40% ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಇದಕ್ಕೆ ಕಾರಣ ಪಿ ಯು ಸಿ ಬೋರ್ಡ್ ನಿಯಮಗಳು ಆಗಿರ್ಬೋದು, ಅದೇ ರೀತಿ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಆಗಿರ್ಬೋದು, ಅದೇ ರೀತಿ ಸಾಕಷ್ಟು ನಿಯಮಗಳನ್ನ ತಂದಿದ್ದಾರೆ. ಎಸ್ 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 ಸಿ ಬೋರ್ಡ್ನ ಕಂಪೇರ್ ಮಾಡಿದ್ರೆ ಪಿ ಯು ಸಿ ಬೋರ್ಡ್ ವ್ಯಾಲ್ಯೂಯೇಷನ್ ಸ್ಟ್ರಿಟ್ ಇರುತ್ತೆ, ಎಲ್ಲ ರಾಜ್ಯದ ಸ್ಟೇಟ್ಗಳನ್ನ ಬೋರ್ಡ್ ಕೂಡ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಪಿ ಯು ಸಿ ಬೋರ್ಡ್ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಕೂಡ ಆಗ್ತಾರೆ. ಈ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಬಂದುಬಿಟ್ಟು ಹೊಸದಾದ ನಿರ್ಧಾರವನ್ನು ಕೂಡ ಕೈಗೊಂಡಿದೆ, ಈ ರಿಸಲ್ಟನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅದರ ಅನ್ವಯ ಕ್ವಶನ್ ಪೇಪರ್ ಈಸಿಯಾಗಿ ಕೊಡ್ತೀವಿ ಅಂತ ಹೇಳಿದರು, ಆಲ್ಮೋಸ್ಟ್ ಕ್ವಶನ್ ಪೇಪರನ್ನು ಈಸಿಯಾಗಿ ಕೊಟ್ಟಿದ್ದಾರೆ. ಕೆಲವೊಂದು ವಿಷಯಗಳಿಗೆ ತೊಂದರೆ ಆಗಿದೆ, ಆ ವಿಷಯಕ್ಕೆ ಗ್ರೇಸ್ ಅಂಕ ಕೂಡ ಸಿಕ್ಕಿದೆ, ಅದನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಮಾಮೂಲಿ 5% ಗ್ರೇಸ್ ಅಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳು ಅದಕ್ಕೆ ಎಲಿಜಿಬಲ್ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಕೂಡ 5% ಗ್ರೇಸ್ ಅಂಕ ಕೂಡ ಕೊಡ್ತಾರೆ. ಒಂದು ನಿಟ್ಟಿನಲ್ಲಿ ವರ್ಷ ವರ್ಷ ಈ ರೀತಿ ಆಗ್ತಾಯಿತ್ತು, ಪಾಸಿಂಗ್ ಸಂಖ್ಯೆ ವರ್ಷ ವರ್ಷ ಕಡಿಮೆ ಆಗ್ತಾಯಿತ್ತು, ಆ ನಿಟ್ಟಿನಲ್ಲಿ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಇದು ಈ ವರ್ಷ ಅದರ ಅನ್ವಯ ನಿಮ್ಮದು ರಿಸಲ್ಟ್ ಕೂಡ ಚೆನ್ನಾಗಿ ಬರುವ ಸಾಧ್ಯತೆ ಇದೆ, ಬಟ್ ಇನ್ನೂ ಕೂಡ ಯಾವುದೇ ರೀತಿ ಹೇಳೋಕ್ಕಾಗೋದಿಲ್ಲ ಏನಾಗುತ್ತೆ ಅಂತ. ಒಟ್ಟಾರೆ ಈ ವರ್ಷ ಎಲೆಕ್ಷನ್ ವರ್ಷ ಇದೆ, ಆ ನಿಟ್ಟಿನಲ್ಲಿ ಆದರೂ ಕೂಡ ಒಳ್ಳೆಯ ರಿಸಲ್ಟ್ ಕೂಡ ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಇದೇ ರೀತಿ ಡೈಲಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳು.